ಹಾಯ್ ಫ್ರೆಂಡ್ಸ್, ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಸೀಸನ್ ಫ್ರೂಟ್ ಅಂತಲೇ ಹೇಳ್ಬೋದು. ಈ ಬೇಸಿಗೆ ಕಾಲದಲ್ಲಿ ಈ ಹಣ್ಣು ತುಂಬಾ ನಮಗೆ ಟೇಸ್ಟ್ ಕೊಡುತ್ತೆ, ಹಾಗೆ ದೇಹಕ್ಕೆ ತಂಪು ಕೂಡ ಆಗುತ್ತೆ. ಕಲ್ಲಂಗಡಿ ಹಣ್ಣಿನಿಂದ ಜ್ಯೂಸನ್ನು ಹೇಗೆ ಮಾಡೋದು ಅಂತೇಳಿ ನಾನು ನನ್ನ ಸ್ಟೈಲಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ, ನೀವು ಮನೆಯಲ್ಲೇ ಮಾಡ್ಕೊಂಡು ಕುಡಿದ್ರೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ನಾನಿಲ್ಲಿ ಕಲ್ಲಂಗಡಿ ಹಣ್ಣನ್ನು 2 ಪೀಸ್ ಮಾತ್ರ ಬಳಸ್ತಾ ಇರೋದು, 1 ಗ್ಲಾಸ್ ಆಗೋಷ್ಟು ಮಾತ್ರ. ನಾನು ಇದನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಬೀಜಗಳನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿಟ್ಕೊಂಡಿರೋ ಕಲ್ಲಂಗಡಿ ಹಣ್ಣನ್ನು ಹಾಕ್ಕೊಂಡು 3 ಟೇಬಲ್ಸ್ಪೂನಷ್ಟು ನಾನಿಲ್ಲಿ ಸಕ್ಕರೆ ಬಳಸ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕ್ಕೋಬೋದು, ಸ್ಕಿಪ್ ಕೂಡ ಮಾಡ್ಬೋದು. ಚಾಟ್ ಮಸಾಲನ 2 ಚಿಟಿಕೆ ಮತ್ತು ಹಾಲನ್ನು 1/2 ಗ್ಲಾಸಷ್ಟು ಹಾಕಿ ನಾನಿಲ್ಲಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಪೀಸು ಅಂದರೆ ಕಲ್ಲಂಗಡಿ ಪೀಸು ಬಾಯಿಗೆ ಸಿಗ್ತಾ ಇದ್ದರೆ ಕುಡಿಬೇಕಾದ್ರೆ, ಜ್ಯೂಸ್ ಕುಡಿಬೇಕಾದ್ರೆ ತುಂಬಾ ಮಜಾ ಅನಿಸುತ್ತೆ. ನೋಡಿ, ಇವಾಗ ಕಲ್ಲಂಗಡಿ ಜ್ಯೂಸ್ ರೆಡಿಯಾಗಿದೆ. ಇದಕ್ಕೆ ಒಂದು 4 ಐಸ್ ಕ್ಯೂಬನ್ನು ಹಾಕಿ, ಮತ್ತು ಒಂದು 1/2 ಗಂಟೆ ಮುಂಚೆ ನಾನಿಲ್ಲಿ ಕಾಮಕಸ್ತೂರಿ ಬೀಜನ ನೆನೆ ಹಾಕಿದ್ದೆ, ಅದನ್ನು 1/2 ಟೇಬಲ್ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಇದು ದೇಹಕ್ಕೂ ಕೂಡ ತುಂಬಾ ತಂಪು ಅಂತಲೇ ಹೇಳ್ಬೋದು. ಕಾಮಕಸ್ತೂರಿ ಬೀಜ ಹೆಲ್ತ್ಗೂ ತುಂಬಾ ಒಳ್ಳೆಯದು. ನೋಡಿ, ಇವಾಗ ಜ್ಯೂಸ್ ರೆಡಿಯಾಗಿದೆ, ಕಲ್ಲಂಗಡಿ ಜ್ಯೂಸ್. ನಾನಿಲ್ಲಿ ಗ್ಲಾಸ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಹೊರಗಡೆ ಎಲ್ಲೋ ನಾವು ಅಂಗಡೀಲಿ ಈ ಥರ ಜ್ಯೂಸ್ನ ಕುಡಿಯೋದ್ರ ಬದಲು ಮನೆಯಲ್ಲೇ ಮಾಡಿಕೊಂಡು ಕುಡಿದ್ರೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ಇವತ್ತಿನ ಜ್ಯೂಸ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು.